ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಡೀ ವಶಕ್ಕೆ ನಾಗೇಂದ್ರ ಪತ್ನಿ ಹೋಗಿದ್ದಾರೆ. ಮಾಜಿ ಮಿನಿಸ್ಟರ್ ನಾಗೇಂದ್ರ ಪತ್ನಿ ಮಂಜುಳಾ ಅವರನ್ನ ಬೆಂಗಳೂರಲ್ಲಿ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದೀಗ ಕಚೇರಿ ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆಯನ್ನ ಮಾಡ್ತಾರೆ. ನಾಗೇಂದ್ರದ ಬಂಧನವನ್ನ ಮಾಡಿತು ಇಡಿ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬಂಧನ ಮಾಡಿ ತೀವ್ರ ರೀತಿಯಲ್ಲಿ ಅವರಿಗೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅವರ ಪಿಎಗಳಿಗೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಹಂತದಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ವಾಲ್ಮೀಕಿ ಹಗರಣದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಪತಿಯಂತೆ ಪತ್ನಿಯೂ ಕೂಡ ಅರೆಸ್ಟ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಶಾಂತಿನಗರದ ಇಡಿ ಕಚೇರಿಗೆ ಮಂಜುಳಾ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಬೆಂಗಳೂರಿನ ರಾಮ್ಕಿ ಅಪಾರ್ಟ್ಮೆಂಟ್ನಲ್ಲಿ ವಶಕ್ಕೆ ಪಡೆದ್ರು ಇಡಿ ಅಧಿಕಾರಿಗಳು. 94 ಕೋಟಿ ಅಕ್ರಮ ವಾಲ್ಮೀಕಿ ನಿಗಮದಲ್ಲಿ ನಡೆದಿತ್ತಲ್ಲ, ವಿಚಾರಣೆಯನ್ನ ತೀವ್ರಗೊಳಿಸಿದಾಗ ನಾಗೇಂದ್ರ ಪತ್ನಿಯ ಹೆಸರು ಕೂಡ ಈಗ ತಳಕ್ ಹಾಕೊಂಡಿದೆ. ಇಡಿ ಕಳದಲ್ಲಿ ಒಂದ್ ಕಡೆ ನಾಗೇಂದ್ರ ಇದ್ದಾರೆ, ಅವರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನೊಂದು ಕಡೆ ಇಡಿ ವಶಕ್ಕೆ ಪಡೆದಿರೋದು ನಾಗೇಂದ್ರ ಪತ್ನಿ ಮಂಜುಳಾ ಅವರನ್ನ. ಇಲ್ಲಿ ಹಣದ ಮೂಲದ ಬಗ್ಗೆ ವಿಚಾರಣೆಯನ್ನ ಮಾಡ್ತಾರೆ, ಗಂಡನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾರೆ. ಕಾರಣ ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ, ಪತ್ನಿ ಅಕೌಂಟ್ ಅಲ್ಲೂ ಕೂಡ ಅಕ್ರಮವಾಗಿ ಹಣ ಪತ್ತೆ ಆಗಿದೆ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದೆ. ಆ ಹಣ ಎಲ್ಲಿಂದ ಬಂತು, ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಎಲ್ಲಿ ಇಟ್ಟಿದ್ದಾರೆ, ಅದು ವಾಲ್ಮೀಕಿ ನಿಗಮದ್ದೇ ಹಣನ, ಈ ತರ ಸಾಕಷ್ಟು ಪ್ರಶ್ನೆಗಳನ್ನ ಈಗ ವಿಚಾರಣೆ ಸಂದರ್ಭದಲ್ಲಿ ನಾಗೇಂದ್ರ ಪತ್ನಿ ಮಂಜುಳಾ ಅವರಿಗೆ ಕೇಳಲಾಗುತ್ತೆ. ಈಗ ಪತಿಯಂತೆ ಪತ್ನಿಯೂ ಅರೆಸ್ಟ್ ಆಗ್ತಾರಾ ಇಡಿ ಅಧಿಕಾರಿಗಳಿಂದ ಅಂತ ನೋಡ್ಬೇಕಾಗುತ್ತೆ. ಇನ್ನು ಮಾಜಿ ಮಿನಿಸ್ಟರ್ ನಾಗೇಂದ್ರ ಪತ್ನಿ ಇಡಿ ವಶಕ್ಕೆ ಹೋಗಿದ್ದಾರೆ. ಪತ್ನಿ ಮಂಜುಳಾರಿಂದ ಅಕ್ರಮ ಆಗಿದೆಯಾ, ಪತ್ನಿ ಬ್ಯಾಂಕ್ ಅಕೌಂಟ್ ಬಗ್ಗೆ ಮಾಹಿತಿ ಸಿಕ್ಕಿದೆಯಾ ಹಾಗಾದ್ರೆ ಪೊಲೀಸರಿಗೆ, ಅಕ್ರಮವಾಗಿ ಹಣ ವರ್ಗಾವಣೆ ಕೋಟಿ ಕೋಟಿ ಈಗ ಮಾಡ್ಕೊಂಡಿದ್ದಾರೆ ನಿಗಮದಿಂದ ಅಂತ ಏನು ಆರೋಪಗಳು ಕೇಳಬಂದಿತ್ತು. ವಿಚಾರಣೆ ಹಂತದಲ್ಲಿ ಈಗ ಪತ್ನಿಯ ಅಕೌಂಟ್ಗೂ ಕೂಡ ಹಣ ಹೋಗಿತ್ತ, ಹಾಗಾದ್ರೆ ಅಕ್ರಮವಾಗಿ ಪತ್ನಿ ಅಕೌಂಟ್ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರ ನಾಗೇಂದ್ರ ಅವರು, ಬೇನಾಮಿ ಅಕೌಂಟ್ ಅನ್ನ ಮಾಡಿಕೊಂಡು ಹಣ ವರ್ಗಾವಣೆ ಮಾಡಿರುವಂತ ಸಂಶಯದ ಮೇಲೆಗೆ ಒಂದಿಷ್ಟು ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಇಡಿ ಅಧಿಕಾರಿಗಳು ಕಲೆ ಹಾಕಿರ್ತಾರೆ. ಸುಖಾಸುಮ್ನೆ ಅಥವಾ ಊಹಾಪೋಹೆ ಎಲ್ಲ ಕಟ್ಕೊಂಡು ಬರೋದಿಲ್ಲ. ಸೊ ಈಗ ಪ್ರಬಲವಾದ ಸಾಕ್ಷ್ಯಗಳು ಸಿಕ್ಕಂತ ಹಿನ್ನೆಲೆಯನ್ನೇ ಮಂಜುಳಾ ಅವರನ್ನ ಕರ್ಕೊಂಡು ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜುವಾರ್ಯ. ಮಂಜುವಾರ್ಯ, ಇಡಿ ಅಧಿಕಾರಿಗಳು ಎಂಟ್ರಿ ಆದ್ಮೇಲೆ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳು ಅಫ್ಕೋರ್ಸ್ ಅಲ್ಲಿ ಹುಡುಕಿರ್ತಾರೆ, ಅದ್ರ ಆಧಾರದ ಮೇಲೆ ವಶಕ್ಕೆ ಪಡೆದಿರ್ತಾರೆ. ಈಗ ಮೇಲ್ನೋಟಕ್ಕೆ ಅಕ್ರಮ ಹಣವನ್ನ ಇವ್ರ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡಲಾಗಿತ್ತ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಮಂಜು? ಶರ್ಮಿತಾ, ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ನಾಗೇಂದ್ರ ಅವರ ಪತ್ನಿ ಮಂಜುಳಾ ಅವರನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದು ಶಾಂತಿನಗರದಲ್ಲಿರುವಂತಹ ಇಡಿ ಕಚೇರಿಗೆ ಕರ್ಕೊಂಡು ಬಂದು ಇಂಟ್ರಾಗೇಷನ್ ಅನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಮೂಡ್ತಿರುವಂತಹ ಒಂದಷ್ಟು ಅನುಮಾನಗಳೇನು ಅಂತಂದ್ರೆ, ಕಳೆದ 3 ದಿನಗಳಿಂದಲೂ ಕೂಡ ಅಷ್ಟೇ ನಾಗೇಂದ್ರ ಅವರ 3 ಜನ ಪಿಎಗಳನ್ನು ಕೂಡ ಅಷ್ಟೇ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಇವರ ಜೊತೆಗೆ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ಮತ್ತು ಅವರ ಕುಟುಂಬಸ್ಥರ ಒಂದಷ್ಟು ಬ್ಯಾಂಕ್ ಅಕೌಂಟ್ಗಳ ಮೇಲೆ ಕೂಡ ತೀವ್ರ ನಿಗಾವನ್ನ ಇಟ್ಟಿದ್ರು. ಬ್ಯಾಂಕ್ ಅಕೌಂಟ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದಷ್ಟು ಹಣಕಾಸಿನ ವರ್ಗಾವಣೆ ಆಗಿರಬಹುದು ಮತ್ತು ಬೇರೆ ಬೇರೆ ಅಕೌಂಟ್ಗಳಿಂದ ಒಂದಷ್ಟು ಅಕೌಂಟ್ಗಳಿಗೆ ಹಣ ಬಂದಿರುವಂತದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿತ್ತು. ಈ ಬೇಸ್ ಮೇಲೆ ನಾಗೇಂದ್ರ ಅವರ ಪಿಎಗಳನ್ನು ಕೂಡ ವಿಚಾರಣೆ ಮಾಡಿದ್ರು. ಯಾಕಂದ್ರೆ ನಾಗೇಂದ್ರ ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಅಕೌಂಟ್ಗಳಿಗೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ ಅನ್ನುವಂಥದ್ದು, ಜೊತೆಗೆ ಈ ಒಂದು ಹಗರಣಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನಾನು ಈ ಒಂದು ಹಗರಣದಲ್ಲಿ ಭಾಗಿಯಾಗಿಲ್ಲ ಅನ್ನುವಂಥ ಮಾತಷ್ಟೇ ಅವರು ಹೇಳ್ತಾ ಇದ್ರು. ಈ ಒಂದು ಕಾರಣಕ್ಕೋಸ್ಕರ ನಾಗೇಂದ್ರ ಅವರ ಪರ್ಸನಲ್ ಪಿಎ ಆಗಿರಬಹುದು, ನಾಗೇಂದ್ರ ಅವರ ಜೊತೆ ಇದ್ದಂತಹ ಆಪ್ತ ಸಹಾಯಕರಾಗಿರ್ಬೋದು, ಪ್ರತಿಯೊಬ್ಬರನ್ನು ಕೂಡ ಅಷ್ಟೇ ಅವರ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವ್ರನ್ನ ಇಡಿ ಅಧಿಕಾರಿಗಳು ಕರೆಸಿ ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಅವರನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಅವರು ಇಡಿ ಅಧಿಕಾರಿಗಳ ಮುಂದೆ ಹೇಳಿದ್ರು. ಅದಕ್ಕೆ ಮಂಜುಳಾ ಅವ್ರಿಗೂ ಕೂಡ ಅಷ್ಟೇ ಈ ಒಂದು ಹಗರಣದ ಬಗ್ಗೆ ಮಾಹಿತಿ ಇದೆ ಅನ್ನುವಂಥದ್ದಾಗಿರ್ಬೋದು ಮತ್ತು ಅವರ ಒಂದಷ್ಟು ಬ್ಯಾಂಕ್ ಅಕೌಂಟ್ಗಳು ಕೂಡ ಅಷ್ಟೇ ಬೇರೆ ಬೇರೆ ಕಡೆಗಳಿಂದ ಹಣ ವರ್ಗಾವಣೆ ಆಗಿರುವಂತದ್ರ ಬಗ್ಗೆ ಮೇಲ್ನೋಟಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇಡಿ ಅಧಿಕಾರಿಗಳು ಸಿಕ್ಕಿತ್ತು. ಆ ಒಂದು ಬೇಸ್ನ ಮೇಲೆ ನಾಗೇಂದ್ರ ಅವರ ಪಿಎ ಅವರನ್ನ ವಿಚಾರಣೆ ಮಾಡಿದ್ರು. ಯಾಕಂದ್ರೆ ಮಂಜುಳಾ ಅವರ ಅಕೌಂಟ್ಗೆ ಕೂಡ ಅಷ್ಟೇ ಬೇರೆ ಬೇರೆ ಕಡೆಗಳಿಂದ ಒಂದಷ್ಟು ಹಣ ಬಂದಿರುವಂತ ಕಾರಣಕ್ಕೋಸ್ಕರ ಈ ಒಂದು ಹಗರಣದ ಒಂದು ಹಣವನ್ನೇ ಅಲ್ಲಿ ಜಮಾವಣೆ ಮಾಡಲಾಗಿದೆ ಅಥವಾ ಅವರ ಒಂದು ವ್ಯವಹಾರಗಳೇನು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಂತ ಸ್ಪಷ್ಟವಾದಂತ ಉತ್ತರಗಳನ್ನು ಕೂಡ ಕೊಟ್ಟಿರಲಿಲ್ಲ. ಈ ಒಂದು ಬೇಸ್ನ ಮೇಲೆ ಮಂಜುಳಾ ಅವರಿಗೆ ನೋಟಿಸ್ ಅನ್ನ ಕೊಡೋಕೆ ಹೋಗ್ಲಿಲ್ಲ. ಯಾಕಂದ್ರೆ ಮಂಜುಳಾಗೂ ಕೂಡ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಕೂಡ ಪರಾರಿ ಆಗಬಹುದು, ನಾಪತ್ತೆ ಆಗಬಹುದು, ತನಿಖೆಗೆ ಅವರು ಒಳಪಡದೇ ಇರಬಹುದು ಅನ್ನೋದು ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಿಗ್ಗೆ ನೇರವಾಗಿ ಬಿಎಲ್ ಸರ್ಕಲ್ನಲ್ಲಿ
ಮುಂಬೈನಲ್ಲಿರುವಂತಹ ಮಂಜುಳಾ ಅವರ ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ. ಅಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಮಂಜುಳಾ ಅವರು ಕೂಡ ಅಷ್ಟೇ ಅಪಾರ್ಟ್ಮೆಂಟ್ನ ಒಳಗಡೆ ಇದ್ರು. ಆ ಒಂದು ಸಂದರ್ಭದಲ್ಲಿ ಮೊದಲನೇದಾಗಿ ಅವರನ್ನ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರ ಒಂದು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರ ಹೆಸರಿನಲ್ಲಿರುವಂತಹ ಮತ್ತು ಅವರ ಒಂದು ಕುಟುಂಬದವರ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸುಮಾರು 1.5 ಗಂಟೆಗಳ ಕಾಲ ಯಾವುದೇ ರೀತಿಯಂತ ತನಿಖೆಗೂ ಅವರು ಸಹಕಾರವನ್ನು ಕೊಡೋದಿಲ್ಲ ಮತ್ತು ಈ ಒಂದು ಹಗರಣಕ್ಕೂ ನನಗೂ ಯಾವುದೇ ರೀತಿಯಂತ ಸಂಬಂಧ ಇಲ್ಲ, ನಾನು ಯಾವುದೇ ಹಣಕಾಸಿನ ವ್ಯವಹಾರವನ್ನ ಮಾಡಿಲ್ಲ ಅನ್ನುವಂತ ಒಂದು ಅಸ್ಪಷ್ಟವಾದಂತ ಒಂದಷ್ಟು ಉತ್ತರಗಳನ್ನ ಕೊಡ್ತಾರೆ. ಯಾವಾಗ ಅವರ ಉತ್ತರಗಳು ಅಸ್ಪಷ್ಟವಾಗಿದೆ ಅಂತೇಳಿ ತನಿಖಾಧಿಕಾರಿಗಳು ಅನ್ಸುತ್ತ ಆ ಟೈಮ್ನಲ್ಲಿ ಇಮಿಡಿಯೇಟ್ ಆಗಿ ಅವರನ್ನ ವಶಕ್ಕೆ ಪಡೀತಾರೆ. ವಶಕ್ಕೆ ಪಡೆದು ನೇರವಾಗಿ ಅವರನ್ನು ಇಡಿ ಕಚೇರಿ ಕರ್ಕೊಂಡು ಬಂದು ಈಗ ಇಂಟ್ರಾಗೇಷನ್ ಅನ್ನು ಶುರು ಮಾಡಿಕೊಂಡಿರುವಂತಹದ್ದು. ಶರ್ಮಿತಾ, ಇನ್ಫಾರ್ಮೇಶನ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.